ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಣ ಬೇಕಾ ಯಾರಿಗೆ ಬೇಡ ಹೇಳಿ ಹಣ ಅದೇ ಹಣ ಸಂಪಾದನೆ ಮಾಡೋದು ಹೇಗೆ ಬಹಳ ಸರಳವಾದ ಪ್ರಶ್ನೆ ಆ ಸರಳವಾದ ಪ್ರಶ್ನೆಗೆ ಅಷ್ಟೇ ಸರಳವಾದ ಉತ್ತರ ಕೊಡುತ್ತೆ ಸಿರಿವಂತಿಕೆಗೆ ಸರಳ ಸೂತ್ರಗಳು ಎನ್ನುವ ಈ ಒಂದು ಪುಸ್ತಕ ಸಿರಿವಂತಿಕೆಗೆ ಸರಳ ಸೂತ್ರಗಳು ಇದನ್ನು ಬರೆದಿದ್ದಾರೆ ರಂಗಸ್ವಾಮಿ ಮೂಕನಹಳ್ಳಿ ಅವರು ರಂಗಸ್ವಾಮಿ ಮೂಕನಹಳ್ಳಿಯವರು ಲೀ ಶಿಂಗ್ ಅನ್ನೋ ಒಬ್ಬ ವ್ಯಕ್ತಿಯ ಮಾತನ್ನು ಹೇಳ್ತಾರೆ ಆ ಲೀಕಾ ಶಿಂಗ್ ಹೇಳ್ತಾನಂತೆ ಲೈಫ್ ಕ್ಯಾನ್ ಬಿ ಡಿಸೈನ್ಡ್ ಕೆರಿಯರ್ಸ್ ಕೆನ್ ಬಿ ಪ್ಲ್ಯಾನ್ಡ್ ಹ್ಯಾಪಿನೆಸ್ ಕೆನ್ ಬಿ ಪ್ರಿಪೇರ್ಡ್ ಜಗತ್ತಿನಲ್ಲಿ ಶ್ರೀಮಂತರು ಅಂತ ಯಾರು ಅನ್ನಿಸ್ಕೊಂಡಿದ್ದಾರೆ ಆ ಶ್ರೀಮಂತರ ಬದುಕನ್ನು ಒಂದು ಸಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರಲ್ಲಿ ಬಹಳಷ್ಟು ಜನ ಅಪ್ಪ ಅಮ್ಮಂದರ ಹಿನ್ನೆಲೆಯಲ್ಲಿ ವಂಶದ ಹಿನ್ನೆಲೆ ಇಲ್ಲದೆ ಸ್ವತಂತ್ರವಾಗಿ ಕಷ್ಟಪಟ್ಟು ಅವರು ಕೋಟ್ಯಾಧಿಪತಿಗಳಾಗಿದ್ದಾರೆ ಅವರಿಗೆ ಸಾಧ್ಯವಾಗಿದೆ ಅಂದರೆ ನಮಗೆ ಯಾಕೆ ಸಾಧ್ಯವಾಗೋಲ್ಲ ಹಾಗಾಗಿ ನಾವು ಕೋಟ್ಯಾಧಿಪತಿಗಳು ಆಗಬೇಕು ಅಂತ ಇಷ್ಟಪಡೋದಾದರೆ ಅದಕ್ಕೆ ಸರಿಯಾದ ರೀತಿಯ ಒಂದು ಯೋಜನೆಯನ್ನು ರೂಪಿಸ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದರೆ ನಾವು ಸಹ ಕೋಕ್ಯಾಧಿಪತಿಗಳು ಆಗಬಹುದು ಲೈಫ್ ಕ್ಯಾನ್ ಬಿ ಡಿಸೈನ್ಡ್ ನಮ್ಮ ಬದುಕು ಹೇಗಿರಬೇಕು ಅನ್ನೋದನ್ನು ನಿರ್ಣಯಿಸುವ ಶಿಲ್ಪಿಗಳು ಬೇರೆಯವರಲ್ಲ ನಾವೇ ಹಾಗಾಗಿ ನನ್ನ ಹಣೆ ಬರಹವನ್ನು ಬರೆಯೋದು ಯಾರಪ್ಪ ಅಂತ ಕೇಳಿದರೆ ಅದು ನಾನೇ ಬೇರೆಯವರಲ್ಲ ಈ ಒಂದು ನಂಬಿಕೆ ನಮಗೆಲ್ಲ ಇರಬೇಕಾಗುತ್ತೆ ಕೆರಿಯರ್ಸ್ ಕೆನ್ ಬಿ ಪ್ಲ್ಯಾನ್ಡ್ ಬದುಕಲ್ಲಿ ಏನಾಗಬೇಕು ಯಾವ ವೃತ್ತಿಯನ್ನು ಕೈಕೊಳ್ಳಬೇಕು ಹೇಗೆ ಬದುಕನ್ನು ನಡೆಸಬೇಕು ಇದನ್ನು ನಿರ್ಣಯಿಸೋರು ಸಹ ನಾವೇನೆ ಹಾಗೆಯೇ ಹ್ಯಾಪಿನೆಸ್ ಕೆನ್ ಬಿ ಪ್ರಿಪೇರ್ಡ್ ಸಂತೋಷವನ್ನೂ ಸಹ ನಾವೇ ಪಡ್ಕೋಬೇಕಾಗುತ್ತೆ ಯಾಕಂದರೆ ನಾನು ಅಳ್ತಾ ಇರ್ತೇನೆ ಅಂದರೆ ಅದು ನಿಮ್ಮ ನಿರ್ಧಾರ ನಾನು ಇರ್ತೇನೆ ಅಂದರೆ ಅದು ಸಹ ನಿಮ್ಮದೇ ನಿರ್ಧಾರ ಆಗುತ್ತೆ ನೀವು ನಕ್ಕರೆ ನಿಮ್ಮ ಜೊತೆ ನೂರು ಜನ ಸೇರಿಕೊಂಡು ನಗ್ತಾರೆ ನೀವು ಹತ್ರ ನೀವು ಒಬ್ಬರೇ ಅಳಬೇಕಾಗುತ್ತೆ ಹಾಗಾಗಿ ನಗೋದನ್ನು ನಾವು ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾರೆ ಈ ಸಿರಿವಂತಿಕೆಗೆ ಸರಳ ಸೂತ್ರಗಳು ಎನ್ನುವ ಈ ಒಂದು ಪುಸ್ತಕದಲ್ಲಿ ಒಟ್ಟು ಹದಿನೈದು ಅಧ್ಯಾಯಗಳಿವೆ ಎಲ್ಲ ಅಧ್ಯಾಯಗಳು ಪುಟ್ಟ ಪುಟ್ಟ ಅಧ್ಯಾಯಗಳು ಈ ಒಂದು ಪುಸ್ತಕವನ್ನು ಬರೀಬೇಕಾದರೆ ತಮ್ಮ ಶೈಕ್ಷಣಿಕ ಹಿನ್ನೆಲೆ ಏನಿದೆ ತಮ್ಮ ವೃತ್ತಿಯ ಅನುಭವ ಏನಿದೆ ಅವುಗಳ ಜೊತೆಗೆ ತಮ್ಮ ವೈಯಕ್ತಿಕ ಬದುಕಲ್ಲಿ ತಾವು ಕಂಡಂಥ ನೋವು ನಲಿವುಗಳು ಕ್ರಮಗಳು ಏನಿದೆ ಅವುಗಳನ್ನು ಹದವಾಗಿ ಬೆರೆಸ್ತಾ ಬರೀತಾರೆ ಹಾಗಾಗಿ ಈ ಪುಸ್ತಕಕ್ಕೆ ಈ ಪುಸ್ತಕದಲ್ಲಿ ಇರುವ ವಿಚಾರಗಳಿಗೆ ಒಂದು ರೀತಿಯ ಅಧಿಕೃತತೆ ಕಂಡುಬರುತ್ತೆ ಇದು ಹಾಗಾಗಿ ಒಂದು ಸಲ ಈ ಪುಸ್ತಕವನ್ನು ಓದಬೇಕು ಆದರೆ ಕನ್ನಡಿಗರಿಗೆ ಯಾಕೋ ಗೊತ್ತಿಲ್ಲ ಸ್ವಲ್ಪ ಮುನ್ನುಗ್ಗುವ ಸ್ವಭಾವ ಕಡಿಮೆ ಹಾಗಾಗಿ ಕನ್ನಡಿಗರು ಅಪಾಯಕ್ಕೆ ಹೆದರ್ತಾರೆ ರಿಸ್ಕ್ ತಗೊಳ್ಳೋಕ್ಕೆ ಅವರು ಇಷ್ಟಪಡೋಲ್ಲ ಅದೇ ಗುಜರಾತಿ ರಾಜಸ್ಥಾನಿ ಜನರನ್ನು ನೋಡಿ ಅವರು ಹೇಗೆ ರಿಸ್ಕ್ ತಗೋತಾರೆ ರಿಸ್ಕ್ ಅಂದರೆ ಕಣ್ಣು ಮುಚ್ಕೊಂಡು ನುಗ್ಗೋದಲ್ಲ ಲೆಕ್ಕಾಚಾರದ ರಿಸ್ಕ್ ಅದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಆ ರಿಸ್ಕನ್ನು ತಗೊಂಡು ಹೇಗೆ ಮುಂದುವರಿತಾರೆ ನಾವು ಯಾಕೆ ಮುಂದುವರಿಯೋಲ್ಲ ಹೀಗೆ ಪ್ರಶ್ನೆಗಳನ್ನು ಕೇಳ್ತಾ ಅದಕ್ಕೆ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ ಸಿರಿವಂತಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸಂಪತ್ತನ್ನು ಹೇಗೆ ಸೃಷ್ಟಿ ಮಾಡೋದು ಅದಕ್ಕೆ ನೀವು ಯಾರು ಅನ್ನೋದನ್ನು ಮೊದಲು ತಿಳ್ಕೊಬೇಕಾಗುತ್ತೆ ನೀವು ಯಾರು ಅಂತ ತಿಳ್ಕೋಬೇಕು ಅನ್ನೋದಾದರೆ ನಿಮ್ಮ ವಯಸ್ಸನ್ನು ನಿಮ್ಮ ವಾರ್ಷಿಕ ಆದಾಯದಿಂದ ಗುಣಿಸಿ ಬಂದ ಫಲಿತಾಂಶವನ್ನು ಹತ್ತರಿಂದ ಭಾಗಿಸಿ ಭಾಗಲಬ್ಧ ನಿಮ್ಮ ಇಂದಿನ ನೆಟ್ವರ್ತ್ ಎಷ್ಟು ಅಂತ ಹೇಳುತ್ತೆ ಪೂರ್ವಾರ್ಜಿತ ಆಸ್ತಿಯನ್ನು ಪರಿಗಣಿಸಬೇಡಿ ಉದಾಹರಣೆಗೆ ನಿಮ್ಮ ವಯಸ್ಸು ಮೂವತ್ತೈದು ವರ್ಷ ವಾರ್ಷಿಕ ಆದಾಯ ಹತ್ತು ಲಕ್ಷ ಹತ್ತು ಲಕ್ಷ ಇಂಟು ಮೂವತ್ತೈದು ಮೂರು ಪಾಯಿಂಟ್ ಐದು ಕೋಟಿ ಇದನ್ನು ಹತ್ತರಿಂದ ಭಾಗಿಸಿದ್ರೆ ಸಿಗೋದು ಮೂವತ್ತೈದು ಲಕ್ಷ ಕನಿಷ್ಠ ಇಷ್ಟು ಸಂಪತ್ತು ನಿಮ್ಮ ಹತ್ರ ಇರಲೇಬೇಕು ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ವಯಸ್ಸು ನಿಮ್ಮ ಆದಾಯಕ್ಕೆ ತಕ್ಕ ಹಾಗೆ ಒಂದು ಲೆಕ್ಕಾಚಾರವನ್ನು ಮಾಡಿಕೊಂಡು ನಿರ್ಧರಿಸ್ಕೊಂಡು ಮುಂದುವರೀರಿ ಅಂತ ಹೇಳ್ತಾರೆ ರಂಗಸ್ವಾಮಿ ಮೂಕನಹಳ್ಳಿ ಸಿರಿವಂತಿಕೆಗೆ ಸರಳ ಸೂತ್ರಗಳು ಖಂಡಿತ ಒಮ್ಮೆ ಓದಬಹುದಾದಂಥ ಕೃತಿ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ಪಾಂಡುರಂಗ್ರಾಖರಂಡೆ ಅಂತ ನಾನು ವಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾರಜೋಳ ಗ್ರಾಮದಿಂದ ಬಂದಿದ್ದೇನೆ ನಾನು ಅರ್ಚಕ ಪೇಪರ್ ಓದೋದು ಹವ್ಯಾಸಗಳು ಪಾಂಡುರಂಗ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಾಸವಿ ನಾನು ಬೆಂಗಳೂರಿನ ರಾಜಾಜನಗರದಿಂದ ಬಂದಿದ್ದೇನೆ ನಾನು ಗೃಹಿಣಿ ನನ್ನ ಹವ್ಯಾಸಗಳು ಹಾಡು ಹೇಳುವುದು ಮತ್ತು ಹಳೆಯ ಚಿತ್ರಗೀತೆಗಳನ್ನು ಕೇಳುವುದು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಮೂರನೆಯ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುನೀಲ್ ಕುಮಾರ್ ನಾನು ಬೆಂಗಳೂರಿನಿಂದ ಬಂದಿದ್ದೇನೆ ನನ್ನ ಹವ್ಯಾಸಗಳು ಪುಸ್ತಕ ಓದೋದು ಮತ್ತು ತಟ್ಟಂತ ಹೇಳಿ ಕಾರ್ಯಕ್ರಮ ವೀಕ್ಷಣೆ ಮಾಡೋದು ನಾನು ಬಿ ಎಲಲ್ಲಿ ನೌಕರನಾಗಿ ಕೆಲಸ ಮಾಡ್ತಾಯಿದ್ದೆ ಸುನಿಲ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಕಾರ್ಯಕ್ರಮದ ಮೊದಲ ಪುಸ್ತಕ ಶತಕಥಾ ಕಲರವ ವೆಂಕಟೇಶ್ ಎಂಟಿ ಅವರು ಬರೆದಂಥ ನೂರು ಕಥೆಗಳ ಪುಸ್ತಕ ಪ್ರಶ್ನೆ ಮೊದಲ ಪ್ರಶ್ನೆ ಈಗ ಬಂತು ದಕ್ಷಿಣ ಕರ್ನಾಟಕದಲ್ಲಿ ತಮಿಳು ಭಾಷೆಯ ಸುಮಾರು ಎಷ್ಟು ಶಾಸನಗಳು ದೊರೆತಿವೆ ಆಯ್ಕೆಗಳನ್ನು ನೋಡೋಣ ಸುಮಾರು ಐನೂರು ಶಾಸನ ಸುಮಾರು ಇನ್ನೂರ ಐವತ್ತು ಶಾಸನ ಸುಮಾರು ಸಾವಿರ ಶಾಸನ ಸುಮಾರು ಏಳುನೂರ ಐವತ್ತು ಶಾಸನ ಪಾಂಡುರಂಗ ಒಂದು ಸಾವಿರ ಶಾಸನ ಒಂದು ಸಾವಿರ ಹೇಳಿ ವಾಸವಿ ಐನೂರು ಐನೂರು ಉತ್ತರವನ್ನು ನೋಡೋಣ ಒಂದು ಸಾವಿರ ಶಾಸನಗಳು ಅನ್ನೋದು ಸರಿಯಾದ ಉತ್ತರ ಪಾಂಡುರಂಗ ಅವರು ಈ ಉತ್ತರ ಕೊಟ್ಟಿದ್ದಾರೆ ಶತಕಥ ಕಲಾರವ ಶತಕಥ ಕಲರವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ ದಕ್ಷಿಣ ಕರ್ನಾಟಕ ಅಂತ ಹೇಳಿದರೆ ಬೆಂಗಳೂರು ಮೈಸೂರು ಕೋಲಾರ ಮಂಡ್ಯ ಈ ಜಿಲ್ಲೆಗಳಲ್ಲಿ ಕಂಡುಬಂದಿರತಕ್ಕಂಥ ತಮಿಳು ಶಾಸನಗಳ ಸಂಖ್ಯೆ ಒಂದು ಸಾವಿರಕ್ಕೂ ಹೆಚ್ಚಿದೆಯಂತೆ ಯಾಕೆ ಅಂತ ಹೇಳ್ತಂದರೆ ಈ ಒಂದು ಪ್ರದೇಶ ತಮಿಳರ ಆಡಳಿತದಲ್ಲಿ ಸಾಕಷ್ಟು ಕಾಲ ಇತ್ತು ಹಾಗಾಗಿ ಶಕ ಹತ್ತನೆಯ ಶತಮಾನದಿಂದ ಹಿಡಿದು ವಿಜಯನಗರ ಸಾಮ್ರಾಜ್ಯ ಕೊನೆಗೊಳ್ಳುವವರೆಗೆ ಆ ಪ್ರದೇಶ ಆ ಕಾಲಘಟ್ಟ ಏನಿದೆ ಆ ಕಾಲಘಟ್ಟದಲ್ಲಿ ಅನೇಕ ಶಾಸನಗಳು ಈ ಒಂದು ಪ್ರದೇಶದಲ್ಲಿ ಕಂಡುಬಂದಿದೆ ಅವುಗಳನ್ನೆಲ್ಲ ಅಧ್ಯಯನ ಮಾಡಿ ತಮಿಳು ಕನ್ನಡ ಈ ಎರಡೂ ಭಾಷೆಗಳ ಕೊಡುಕೊಳ್ಳುವಿಕೆಯ ಬಗ್ಗೆ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ ಬದುಕಿನ ಚೌಚೌಬಾಕ್ ಎನ್ನುವ ಪುಸ್ತಕ ವೆಂಕಟೇಶ್ ಟಿ ಇದನ್ನು ಬರೆದಿದ್ದಾರೆ ಪ್ರಶ್ನೆ ಜರ್ಮೋ ನಾಗರಿಕತೆ ಇಂದಿನ ಯಾವ ಪ್ರದೇಶದಲ್ಲಿ ಕಂಡು ಬಂದಿತು ಆಯ್ಕೆಗಳನ್ನು ನೋಡೋಣ ಅಲೆಕ್ಸಾಂಡ್ರಿಯಾ ಹುವಾಂಗ್ಹೊ ಇಟಲಿ ಇರಾಕ್ ಮೊದಲಿಗೆ ಸುನೀಲ್ ಕುಮಾರ್ ಆನಂತರ ವಾಸವಿ ಇಟಲಿ ಇಟಲಿ ಆಯ್ಕೆ ಮೂರು ಹೇಳಿ ವಾಸವಿ ಅಲೆ ಅಲೆಕ್ಸಾಂಡ್ರಿಯಾ ಅಲೆಕ್ಸಾಂಡ್ರಿಯಾ ಆಯ್ಕೆ ಒಂದು ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಇರಾಕ್ ಆಗಿತ್ತು ಇರಾಕಲ್ಲಿ ಜಾಗ್ರೋಸ್ ಅಂತ ಬೆಟ್ಟಗಳಿವೆ ಆ ಬೆಟ್ಟಗಳ ತಪ್ಪಲಲ್ಲಿ ಅಂತ ಒಂದು ನದಿ ಆ ನದಿಯ ಎರಡೂ ಕಡೆ ಈ ಜರ್ಮೋ ನಾಗರಿಕತೆ ಆರಂಭವಾಯಿತಂತೆ ಕ್ರಿಸ್ತಪೂರ್ವ ಆರು ಸಾವಿರದ ಇನ್ನೂರರಿಂದ ಕ್ರಿಸ್ತಪೂರ್ವ ಐದು ಸಾವಿರದ ಎಂಟುನೂರು ವರ್ಷಗಳ ಹಿಂದೆ ಅಂದರೆ ಈ ಹೊತ್ತಿಗೆ ಸುಮಾರು ಎಂಟು ಸಾವಿರ ವರ್ಷಗಳ ಹಿಂದೆ ಈ ನಾಗರಿಕತೆ ಬೆಳೀತಂತೆ ಇರಾಕ್ ಪ್ರದೇಶದಲ್ಲಿ ಕೃಷಿ ಮತ್ತು ಪಶುಪಾಲನೆ ಅವರ ಬದುಕಿನ ಮುಖ್ಯ ವೃತ್ತಿಯಾಗಿತ್ತು ಮಾತೃದೇವತೆಯ ಆರಾಧನೆಯನ್ನು ಮಾಡ್ತಾಯಿದ್ರು ಇದೇ ಸಂಸ್ಕೃತಿಯೇ ಮುಂದೆ ಮೆಸೊಪೊಟೋಮಿಯನ್ ಸಂಸ್ಕೃತಿಗೆ ಜನ್ಮ ನೀಡಿತು ಅಂತ ಹೇಳ್ತಾರೆ ತಜ್ಞರು ಜಿ ಕೆ ಐತಾಳ ಅವರು ಬರೆದಂಥ ಸಮರ್ಪಣೆ ಎನ್ನುವ ಕಾದಂಬರಿಯನ್ನು ಈಗ ಕೊಡ್ತಾ ಇದ್ದೇವೆ ನಮ್ಮ ಪ್ರಶ್ನೆ ಪ್ರಾಚೀನ ಗಾಂಧಾರ ಮಹಾಜನಪದವು ಇಂದಿನ ಯಾವ ಪ್ರದೇಶದಲ್ಲಿ ಇತ್ತು ಆಯ್ಕೆಗಳನ್ನು ನೋಡೋಣ ಸಿಂಧು ನದಿ ಪ್ರದೇಶ ಗಂಗಾ ನದಿ ಪ್ರದೇಶ ಯಮುನಾ ನದಿ ಪ್ರದೇಶ ಸರಸ್ವತಿ ನದಿ ಪ್ರದೇಶ ಮೊದಲಿಗೆ ವಾಸವಿ ಆನಂತರ ಪಾಂಡುರಂಗ ಗಂಗಾ ನದಿ ಪ್ರದೇಶ ಗಂಗಾ ನದಿ ಪ್ರದೇಶ ಆಯ್ಕೆ ಎರಡು ಪಾಂಡುರಂಗ ಸಿಂಧೂ ನದಿ ಸರ್ ಸಿಂಧೂ ನದಿ ಪ್ರದೇಶ ಉತ್ತರವನ್ನು ನೋಡೋಣ ಸಿಂಧೂ ನದಿ ಪ್ರದೇಶ ಉತ್ತರ ಸರಿಯಾಗಿದೆ ಸಮರ್ಪಣೆ ಈ ಕಾದಂಬರಿ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ ಗಾಂಧಾರ ನಾಡು ಅಂತ ಹೇಳ್ತಂದರೆ ಗಂಧರ್ವರ ನಾಡು ಅಂತ ಅರ್ಥ ಆಗುತ್ತೆ ಸಂಗೀತ ಪ್ರಧಾನವಾಗಿ ಇತ್ತಂತೆ ಈ ಒಂದು ದೇಶದಲ್ಲಿ ಈವತ್ತಿನ ಪಾಕಿಸ್ತಾನದಲ್ಲಿ ರಾವಲ್ಪಿಂಡಿ ಮತ್ತು ಪೆಷಾವರ್ ಅಂತ ಎರಡು ಪ್ರದೇಶಗಳು ಏನಿದೆ ಈ ಎರಡೂ ನಗರಗಳ ನಡುವೆ ಇರತಕ್ಕಂಥ ಭೂ ಪ್ರದೇಶ ಇದೆಯಲ್ಲ ಅದು ಗಾಂಧಾರ ಪ್ರದೇಶ ಆಗಿತ್ತು ಅಂತ ಹೇಳ್ತಾರೆ ಮಹಾಭಾರತ ಕಾಲದಲ್ಲಿ ಈ ಗಾಂಧಾರ ಪ್ರದೇಶದ ಅಧೀನತೆ ಅಲ್ಲಿನ ರಾಜ್ಕುಮಾರ ಶಕುನಿ ರಾಜಕುಮಾರಿ ಗಾಂಧಾರಿ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಧೃತರಾಷ್ಟ್ರನನ್ನು ಮದುವೆಯಾಗುವ ಕಥೆ ಇವೆಲ್ಲವೂ ಸಹ ನಮಗೆ ಗೊತ್ತಿರುವಂಥ ವಿಚಾರವೇ ಆಗಿದೆ ಭರತನ ಮಗ ತಕ್ಷ ಇಲ್ಲಿ ತಕ್ಷಕ ತಕ್ಷಶೀಲ ಅಂತಕ್ಕಂಥ ಒಂದು ರಾಜಧಾನಿಯನ್ನು ಸಹ ನಿರ್ಮಿಸ್ತಾನೆ ಅನ್ನೋ ಒಂದು ಕಥೆಯು ಅಂದರೆ ರಾಮಾಯಣ ಮಹಾಭಾರತ ಕಾಲದಿಂದಲೂ ಈ ಗಾಂಧಾರ ಪ್ರದೇಶ ಅಸ್ತಿತ್ವದಲ್ಲಿತ್ತು ಅನ್ನೋದನ್ನು ತಿಳ್ಕೋಬಹುದು ವೇದ ಪರಿಚಯ ಶಂಕರ ಅಜ್ಜಂಪುರ ಅವರು ಬರೆದಂಥ ಪುಸ್ತಕ ಪ್ರಶ್ನೆ ನಮ್ಮ ಹೆಮ್ಮೆಯ ವಿಜ್ಞಾನಿ ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆ ವಿಂಗ್ಸ್ ಆಫ್ ಫೈರ್ ಕನ್ನಡದಲ್ಲಿ ಅನುವಾದವಾಗಿದೆ ಅನುವಾದಕರು ಯಾರು ಆಯ್ಕೆಗಳನ್ನು ನೋಡೋಣ ಮಂಜುನಾಥ ಬಸವರಾಜ ಕೊಳ್ಳೇಗಾಲ ಜಯಪ್ರಕಾಶ್ ಪುತ್ತೂರು ಪವಮಾನ ರಾವ್ ಪ್ರತಿಭಾಬಿಯನ್ ಮೊದಲಿಗೆ ಪಾಂಡುರಂಗ ಆನಂತರ ಸುನಿಲ್ ಸುನೀಲ್ ಕುಮಾರ್ ಆಪ್ಷನ್ ಒಂದು ಸರ್ ಮಂಜುನಾಥ ಬಸವರಾಜ ಕೊಳ್ಳೇಗಾಲ ಅಂತ ಹೇಳ್ತಾ ಇದ್ದಾರೆ ಸುನೀಲ್ ಕುಮಾರ್ ಪವಮಾನರಾವ್ ಪವ ಪವಮಾನರಾವ್ ಉತ್ತರವನ್ನು ನೋಡೋಣ ಅದೇ ಸರಿಯಾದ ಉತ್ತರ ಜಯಪ್ರಕಾಶ್ ಪುತ್ತೂರು ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಬಿಡುಗಡೆಯಾಗುತ್ತೆ ಈ ಪುಸ್ತಕ ಅಬ್ದುಲ್ ಕಲಾಂ ಅವರು ಅರುಣ್ ತಿವಾರಿ ಅವರ ಜೊತೆಯಲ್ಲಿ ಸೇರಿಕೊಂಡು ಈ ವಿಂಗ್ಸ್ ಆಫ್ ಫೈರ್ ಅನ್ನೋ ಪುಸ್ತಕವನ್ನು ಬರೀತಾರೆ ಇದು ಹದಿಮೂರು ಭಾಷೆಗಳಿಗೆ ಅನುವಾದವಾಗಿದೆ ಚೀನೀ ಭಾಷೆ ಮತ್ತು ಫ್ರೆಂಚ್ ಭಾಷೆಗೂ ಸಹ ಅನುವಾದ ಆಗಿದೆ ಈ ಒಂದು ಪುಸ್ತಕ ಕನ್ನಡದಲ್ಲಿ ಅಗ್ನಿಯ ರೆಕ್ಕೆಗಳು ಎನ್ನುವ ಹೆಸರಲ್ಲಿ ಜಯಪ್ರಕಾಶ್ ಪುತ್ತೂರು ಅವರು ಅನುವಾದ ಮಾಡಿದ್ದಾರೆ ಸಾಗರ ಪ್ರಪಂಚ ಎನ್ನುವ ಒಂದು ಪುಸ್ತಕ ಈಗ ಕೊಡ್ತಾ ಇದ್ದೇವೆ ಎನ್ ಕಾಳೇಶ್ವರ ರಾವ್ ಇದನ್ನ ಬರೆದಿದ್ದಾರೆ ಪ್ರಶ್ನೆ ಬಿಟ್ಟಕ್ಷರಗಳನ್ನ ತುಂಬಿ ಮುಂ ಬಂ ಮೊದಲಿಗೆ ಪಾಂಡುರಂಗ ಆ ನಂತರ ಸುನೀಲ್ ಕುಮಾರ್ ಪಾಂಡುರಂಗ ಮುಂಜಾನೆ ಬಂದನು ಹತ್ತು ಅಕ್ಷರಗಳಿದೆ ಹತ್ತು ಅಕ್ಷರ ಕೊಡಬೇಕು ಹೇಳಿ ಸುನೀಲ್ ಕುಮಾರ್ ಮುಂಜಾನೆಯ ಬಂಗಾರದ ಬಾನು ಮುಂಜಾನೆಯ ಬಂಗಾರದ ಬಾನು ಉತ್ತರವನ್ನು ನೋಡೋಣ ಮುಂಜಾವಿನ ಬಂಗಾರದ ಬಾನು ಮುಂಜಾನೆಯ ಬಂಗಾರದ ಬಾನು ಅರ್ಥದಲ್ಲಿ ಏನು ವ್ಯತ್ಯಾಸ ಆಗಲ್ಲ ಅಕ್ಷರಗಳು ಸರಿಯಾಗಿ ಕೊಡುತ್ತೆ ಉತ್ತರ ಸರಿ ಅಂತ ಸ್ವೀಕರಿಸಿ ಸಾಗರ ಪ್ರಪಂಚ ಎನ್ ಕಾಳೇಶ್ವರ ರಾವ್ ಅವರು ಜಗತ್ತಿನ ಸಮುದ್ರಗಳ ಬಗ್ಗೆ ಬರೆದಂತಹ ಪುಸ್ತಕ ಕೊಟ್ಟಿದ್ದೇನೆ ಸುನಿಲ್ ಕುಮಾರ್ ಅವರಿಗೆ ಮುಂದೆ ನಾವು ಕೊಡ್ತಾ ಇದ್ದೇವೆ ಅದಮ್ಯ ಅದಮ್ಯ ಎನ್ನುವ ಈ ಒಂದು ಪುಸ್ತಕವನ್ನು ಸಂಪಾದಿಸಿದ್ದಾರೆ ಮಲ್ಲಮ್ಮ ನಾಗರಾಜ್ ಅವರು ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಮೂವತ್ತ್ಮೂರು ಕೋಡು ಇಪ್ಪತ್ತೆರಡು ಅರವತ್ತಾರು ಕಳೆ ಮೂವತ್ತೆಂಟು ಹದಿನೇಳು ಗುಣಿಸು ಒಂಬತ್ತು ನೂರ ಎಂಬತ್ತು ಭಾಗಿಸು ಹದಿನೈದು ಬಜರ್ ಮೊದಲಿಗೆ ವಾಸವಿ ಅವರು ಅಂತಿಮ ಉತ್ತರವನ್ನು ಕೇಳೋಣ ಇನ್ನೂರ ಅರವತ್ತೊಂಬತ್ತು ಎರಡು ಆರು ಒಂಬತ್ತು ಹೇಳಿ ಪಾಂಡುರಂಗ ಮೂರು ಆರು ಆರು ಸುನೀಲ್ ಕುಮಾರ್ ಮೂರು ಆರು ಆರು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಐವತ್ತ ಐದು ಇಪ್ಪತ್ತ ಎಂಟು ನೂರ ಐವತ್ತ್ಮೂರು ಹನ್ನೆರಡು ಎಲ್ಲವನ್ನ ಕುಡಿದರೆ ಎರಡು ನಾಲ್ಕು ಎಂಟು ಬಂದಿದೆ ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ ಮುಂದಿನ ಪುಸ್ತಕ ಪ್ರಾಜೆಕ್ಟ್ ಸರ್ಕೋಮಾ ಅನುಭವ ಕಥನಗಳ ಕೃತಿ ಎಚ್ ಶ್ರೀಧರರಾವ್ ಇದನ್ನು ಬರೆದಿದ್ದಾರೆ ಪ್ರಶ್ನೆ ಈ ಕೀಟವನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಆಯ್ಕೆಗಳನ್ನು ನೋಡೋಣ ಬ್ರಸ್ಜೀವೆಲ್ ಬೀಟ್ಲ್ ಮೆಟಾಲಿಕ್ ಟೆಕ್ನೈಡ್ ಫ್ಲೈ ಟೇಲ್ಡ್ ಹಾಪರ್ ಪಪುವಾ ಗ್ರೀನ್ ವಿವಿಲ್ ಮೊದಲಿಗೆ ವಾಸವಿ ನಂತರ ಸುನೀಲ್ ಕುಮಾರ್ ಟೇಲ್ಡ್ ಹಾಪರ್ ಆಯ್ಕೆ ಮೂರು ಸುನೀಲ್ ಕುಮಾರ್ ಮೆಟಾಲಿಕ್ ಟೈಕ್ಲೈಟ್ ಆಯ್ಕೆ ಎರಡು ಉತ್ತರವನ್ನು ನೋಡೋಣ ವ್ಯಾಕ್ಸ್ಟೇಲ್ಡ್ ಹಾಪರ್ ಅನ್ನೋದು ಸರಿಯಾದ ಉತ್ತರ ವಾಸವಿ ಈ ಉತ್ತರ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಸರ್ಕೋಮಾ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ ಈ ಸ್ಟೇಲ್ಡ್ ಹಾಪರ್ ಅನ್ನೋದು ಸಸ್ಯರಸವನ್ನು ಕುಡಿದು ಬದುಕುವಂಥ ಒಂದು ಜೀವಿ ಒಂದು ಕೀಟ ಇದು ಇದರ ಬಾಲ ಏನು ಕಾಣ್ತಾ ಇದೆ ಆ ಬಾಲ ಪೂರ್ತಿ ಒಂದು ರೀತಿ ಮೇಣದಿಂದ ಆವೃತ ಆಗಿರುತ್ತಂತೆ ಅದು ಇದು ಆತ್ಮರಕ್ಷಣೆಗೆ ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಅಂತ ಹೇಳ್ತಾರೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಆ ವರ್ತ ಆಶಾ ರಘು ಬರೆದಂಥ ಕಾದಂಬರಿ ಕೃತಿ ನಮ್ಮ ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ನೀ ಲೇ ರ ಮೀ ರು ಲೀ ಪಾಂಡುರಂಗ ನೀರ ಮೇಲಿನರುವ ಗುರುಳೆ ಎಂಟಕ್ಷರ ಬೇಕು ಎಂಟೇ ಕುಡಿ ಇನ್ನೊಂದ್ಸಲ ಹೇಳಿ ನೀರ ಮೇಲಿನ ಗುರುಳೆ ನೀರ ಮೇಲಿನ ಗುರುಳೆ ಗುಳ್ಳೆ ಆಯ್ತು ನೀರ ಮೇಲಿನ ಗುಳ್ಳೆ ಸರಿ ಇಲ್ಲ ಒಂದಕ್ಷರ ಬಿಟ್ಬಿಟ್ಟಿದೀರೇನೋ ನೋಡಿ ನೀರ ಮೇಲಿರುವ ಗುಳ್ಳೆ ನೀರ ಮೇಲಿರುವ ಗುಳ್ಳೆ ವಾಸವಿ ನೀರ 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 ಮೇಲಿನ ಮೇಲಿನ ಗುಳ್ಳೆ ಗುಳ್ಳೆ ಮೇಲ್ ವಾಸವಿಲ್ ಕುಮಾರ್ ಉತ್ತರವನ್ನ ನೋಡೋಣ ನೀರ ಮೇಲಿರುವ ಗುಳ್ಳೆ ಪಾಂಡುರಂಗ ಅವರು ಹಾಗೂ ಹೀಗೂ ಹೊಂದಾಣಿಕೆ ಮಾಡಿಕೊಂಡು ಉತ್ತರ ಕೊಟ್ಟಿದ್ದಾರೆ ಆವರ್ತ ಕಾದಂಬರಿ ಕೃತಿಯನ್ನ ಅವರಿಗೆ ಕೊಟ್ಟಿದ್ದೇವೆ ಮೂರು ಪುಸ್ತಕವನ್ನು ಕೊಡೋಕೆ ಸಿದ್ಧವಾಗ್ತಾ ಇದ್ದೇವೆ ಪದಬಂಧ ಈಗ ಬಂತು ಸುಳುಹುಗಳನ್ನು ನೋಡೋಣ ಸುಳುಹುಗಳು ನೇಪಾಳದಲ್ಲಿ ಹಾಲಿಗಾಗಿ ಸಾಕುವ ಪ್ರಾಣಿ ಮರದಲ್ಲಿ ಬೀಸುವ ಸಾಧನ ಯಥೇಚ್ಛವಾಗಿ ಉತ್ತರ ಚಮರಿ ಮೃಗ ಎರಡು ಉತ್ತರ ಯಾರು ಬೇಕಾದರೂ ಬಜಬಹುದು ಉತ್ತರ ಕೊಡಬಹುದು ಚಾಮರ ಉತ್ತರವನ್ನು ನೋಡೋಣ ಚಾಮರ ಉತ್ತರ ಸರಿಯಾಗಿದೆ ಇಸ್ರೇಲ್ ಕೆಣಕ್ಕೆ ಗೆದ್ದವರಿಲ್ಲ ಈ ಪುಸ್ತಕ ಕೊಟ್ಟಿದ್ದೇನೆ ಮೂರು ಉತ್ತರ ಯಾರು ಬೇಕಾದರೂ ಒತ್ತಿ ಉತ್ತರ ಕೊಡಿ ಯಥೇಚ್ಛವಾಗಿ ಎನ್ನುವ ಅರ್ಥ ಕೊಡುವ ವಸವಿ ಸಮೃದ್ಧಿ ಉತ್ತರವನ್ನು ನೋಡೋಣ ಸಮೃದ್ಧಿ ಉತ್ತರ ಸರಿಯಾಗಿದೆ ಅಂತರ್ಪಟ ಕವನ ಸಂಕಲನ ಕೊಟ್ಟಿದ್ದೇನೆ ವಾಸವಿ ಅವರಿಗೆ ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ ಚಟ್ಪಟ್ ಚಿಂಕುರುಳಿ ಐದು ಪ್ರಶ್ನೆಗಳು ಮೊದಲ ಅವಕಾಶ ಪಾಂಡುರಂಗ ಅವರಿಗೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಅಡುಗೆ ಮನೆಯ ಜಗಳ ಎನ್ನುವ ನುಡಿಗಟ್ಟಿನ ಅರ್ಥವೇನು ಹೆಂಗಸರ ಜಗಳ ಅಡುಗೆಯ ಜಗಳ ಹೆಂಗಸರ ಜಗಳ ಮುಂದಿನ ಪ್ರಶ್ನೆ ಸೀರೆಯ ಸೆರೆಗು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಅಂಚಲ ಅಂಚಿತ ಅಂಚಿತ ಮುಂದಿನ ಪ್ರಶ್ನೆ ಏಕಪರ್ಣೆ ಯಾರು ಪಾರ್ವತಿಯ ಸಹೋದರಿ ಲಕ್ಷ್ಮಿಯ ಸಹೋದರಿ ಸಹೋದರಿ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಇಲ್ಲಿ ಹೋಯಿತು ಅಂದರೆ ಬೆಕ್ಕು ಬಂತು ಬೆಕ್ಕು ಬಂತು ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಮಳೆಗೂ ಬಿಸಿಲಿಗೂ ಅರಳುವುದು ತಲೆಯ ಮೇಲೆ ಮೆರೆಯುವುದು ಸ್ವಲ್ಪ ವಾಸನೆಯೂ ಇಲ್ಲದು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಅಡುಗೆ ಮನೆಯ ಜಗಳ ಹೆಂಗಸರ ಜಗಳ ಸರಿಯಾಗಿದೆ ಎರಡು ಉತ್ತರ ಸೀರೆಗೆ ಸೆರೆಗೂ ಅಂಚಲ ಸರಿಯಾಗಿದೆ ಮೂರು ಉತ್ತರ ಏಕಪರ್ಣೆ ಪಾರ್ವತಿಯ ಸಹೋದರಿ ಸರಿಯಾಗಿದೆ ನಾಲ್ಕು ಉತ್ತರ ಇಲಿ ಹೋಯಿತು ಅಂದರೆ ಹುಲಿ ಹೋಯಿತು ಅಂತಾರೆ ಅದು ಸರಿಯಾದ ರೂಪ ಐದನೇ ಪ್ರಶ್ನೆಗೆ ಉತ್ತರ ಕೊಡೆ ಅಥವಾ ಛತ್ರಿ ಸರಿಯಾಗಿದೆ ನಾಲ್ಕು ಪ್ರಶ್ನೆಗಳಿಗೆ ಮೂರಲ್ವಾ ಮೂರು ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಯಾರಿಗೆ ವಾಸವಿ ಸಿದ್ಧವಾಗಿದ್ದೀರಾ ಶುರು ಮಾಡಬಹುದಾ ಮೊದಲ ಪ್ರಶ್ನೆ ಅಗ್ರಪಿತ ಎನ್ನುವ ನುಡಿಗಟ್ಟಿನ ಅರ್ಥವೇನು ತುದಿಯಲ್ಲಿರುವ ಆಸನ ಮೊದಲ ಮೊದಲ ಮರ್ಯಾದೆ ಮರ್ಯಾದೆ ಮುಂದಿನ ಪ್ರಶ್ನೆ ಕುದುರೆಯ ರಿಕಾಪು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಅಂಕಿತ ಅಂಕಣಿ ಅಂಕಣಿ ಮುಂದಿನ ಪ್ರಶ್ನೆ ಐತರೇಯ ಯಾರು ಒಬ್ಬ ರಾಜ ಒಬ್ಬ ಋಷಿ ಒಬ್ಬ ಋಷಿ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಡಿಕೆ ಕಡಿದರೆ ಹೋಯಿತು ಮಾನ ಹೋದರೆ ಅಡಿಕೆ ಕಡಿದರೆ ಹೋಯಿತು ಮುಂದಿನ ಪ್ರಶ್ನೆ ಈ ಪೊಗಟನ್ನು ಬಿಡಿಸಿ ಮಧ್ಯಾಹ್ನ ಮದುವೆ ರಾತ್ರಿಗೆ ಸೋಬನ ಬೆಳಿಗ್ಗೆ ಮಗ ಬಂದ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಅಗ್ರಪೀಠ ಮೊದಲ ಮರ್ಯಾದೆ ಎರಡು ಉತ್ತರ ಅಂಕಣಿ ಸರಿಯಾಗಿದೆ ಎರಡು ಉತ್ತರ ಕೊಟ್ಟಿದ್ದೀರಿ ಅಲ್ವಾ ಮೂರನೇ ಪ್ರಶ್ನೆಗೆ ಉತ್ತರ ಐತರೆಯ ಒಬ್ಬ ಋಷಿ ಐತರೆಯ ಬ್ರಾಹ್ಮಣ ಬರೆಯೋದಕ್ಕೆ ಕಾರಣ ಆಗ್ತಾನೆ ನಾಲ್ಕನೇ ಪ್ರಶ್ನೆ ಅಡಿಕೆ ಕಡಿದರೆ ಹೋಯಿತು ಮಡಕೆ ಒಡೆದರೆ ಹೋಯಿತು ಅನ್ನೋದು ಸರಿಯಾದ ರೂಪ ಐದನೇ ಪ್ರಶ್ನೆಗೆ ಉತ್ತರ ಇದು ಹಸುವಿನ ಹಾಲಿನ ವರ್ಣನೆ ಇದು ಹಾಲು ಹೇಗೆ ರಾತ್ರಿ ಮೊಸರು ಹೆಪ್ಪಾಗ್ತೇವೆ ಬೆಳಗ್ಗೆ ಬೆಣ್ಣೆ ಹೇಗಾಗುತ್ತೆ ಅನ್ನೋದನ್ನು ವರ್ಣಿಸುವಂಥ ಒಂದು ಒಗಟಾಗಿತ್ತು ಎಷ್ಟು ಸರಿ ಉತ್ತರ ಕೊಟ್ಟ್ರಿ ಮೂರಲ್ವಾ ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ಸುನೀಲ್ ಕುಮಾರ್ ಅವರಿಗೆ ಬರ್ತಾ ಇದೆ ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ ಮೊದಲ ಪ್ರಶ್ನೆ ಅಟ್ಟವನ್ನು ಬೆಟ್ಟ ಮಾಡು ಎನ್ನುವ ನುಡಿಗಟ್ಟಿನ ಅರ್ಥವೇನು ಉತ್ಪ್ರೇಕ್ಷೆಯನ್ನು ಮಾಡು ವಾಸ್ತವವನ್ನು ತಿಳಿಸು ಮಾಡು ಮುಂದಿನ ಪ್ರಶ್ನೆ ಗುರುತು ಮಾಡು ಎತ್ತು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದೋ ಅಂಕಣ ಅಂಕಿಸು ಅಂಕಿಸು ಮುಂದಿನ ಪ್ರಶ್ನೆ ಮಹಾಭಾರತ ಯುದ್ಧವು ಸರಸ್ವತಿ ನದಿಯ ಯಾವ ಉಪನದಿಯ ಬಳಿ ನಡೆಯಿತು ಎನ್ನಲಾಗಿದೆ ತೇಜೋವತಿ ಓಘವತಿ ತೇಜೋವತಿ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಡಿಕೆ ಕದ್ದರೂ ಕಳ್ಳ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಸಾವಿರ ರೂಪಾಯಿ ತೋಟಕ್ಕೆ ಸಣ್ಣ ಕಲ್ಲು ಬಿದ್ದರೂ ಹಾಳು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಅಟ್ಟವನ್ನು ಬೆಟ್ಟ ಮಾಡು ಉತ್ಪ್ರೇಕ್ಷೆಯನ್ನು ಮಾಡು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಎರಡನೇ ಪ್ರಶ್ನೆಗೆ ಉತ್ತರ ಅಂಕಿಸು ಸರಿಯಾಗಿದೆ ಮೂರನೇ ಪ್ರಶ್ನೆಗೆ ಉತ್ತರ ಓಘವತಿ ಆಗಿತ್ತು ತೇಜೋವತಿ ಅಂತ ಹೇಳಿದ್ರಿ ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಡಿಗೆ ಕದ್ರೂ ಕಳ್ಳ ಆನೆ ಕದ್ರೂ ಕಳ್ಳ ಇದು ಸರಿಯಾದ ರೂಪ ಐದನೇ ಪ್ರಶ್ನೆಗೆ ಉತ್ತರ ಇದು ಕಣ್ಣು ಆಗಿತ್ತು ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ಎರಡು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು ಮೊದಲಿಗೆ ಪಾಂಡುರಂಗ ಅವರಿಗೆ ಕೊಡ್ತಾ ಇದ್ದೇವೆ ನಾವು ಮೂರು ಮೂರು ಆರು ಪುಸ್ತಕಗಳನ್ನು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಧನ್ಯವಾದಗಳು मोरो मोरो आ पुस्तक दय स्वीक अभिनंद सुनील कुमार पुस्तक दौरेता है स्वीकृशि अभिनंद मत भेटियागण नमस्कार